ನಾಯಕನಹಳ್ಳಿಯ ವಾರ್ತೆಗಳಿಗೆ ಸ್ವಾಗತ. ಓದುತ್ತಿರುವವರು ಸಿಪಿ ನಂದೀಶ್ ಭಟ್ಲೇರಿ. ಚಿಕ್ಕನಾಯಕನಹಳ್ಳಿಯಲ್ಲಿ ದಿನಾಂಕ 28/12/2023 ಗುರುವಾರ ಬೆಳಗ್ಗೆ 9:30 ಚಿಕ್ಕನಾಯಕನಹಳ್ಳಿ ಕಾಂಗ್ರೆಸ್ ಕಚೇರಿಯಲ್ಲಿ ಚಿಕ್ಕನಾಯಕನಹಳ್ಳಿ ಮತ್ತು ಉಳಿಯಾರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅವರ ವತಿಯಿಂದ ರಾಷ್ಟ್ರೀಯ ಕಾಂಗ್ರೆಸ್ನ 139ನೇ ಸಂಸ್ಥಾಪನಾ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಯಿತು. ಈ ಒಂದು ಸಂದರ್ಭದಲ್ಲಿ ಸಮಾರಂಭವನ್ನು ಧ್ವಜಾರೋಹಣದೊಂದಿಗೆ ಪ್ರಾರಂಭಿಸಲಾಯಿತು. ಈ ಸಂದರ್ಭದಲ್ಲಿ ಚಿಕ್ಕನಾಯಕನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸಿ ಡಿ ಚಂದ್ರಶೇಖರ್ ಅವರು, ಉಳಿಯಾರು ಬ್ಲಾಕ್ ಅಧ್ಯಕ್ಷರಾದ ಪಿಟಿ ಚಿಕ್ಕಣ್ಣದವರು, ಚಿಕ್ಕನಾಯಕನಹಳ್ಳಿಯ ಮಾಜಿ ಶಾಸಕರಾದ ಬಿ ಲಕ್ಕಪ್ಪನವರು ಹಾಗೂ ವಿವಿಧ ಘಟಕಗಳ ಅಧ್ಯಕ್ಷರು, ಪದಾಧಿಕಾರಿಗಳು, ಅಪಾರ ಸಂಖ್ಯೆಯ ಸಾರ್ವಜನಿಕರು ಭಾಗವಹಿಸಿದ್ದರು ಮತ್ತು ಸಮಾರಂಭವನ್ನು ಯಶಸ್ವಿಗೊಳಿಸಿದರು. ಅದರ ಮುಖಾಂತರವಾಗಿ ಬ್ರಿಟಿಷ್ನವರು ಈ ದೇಶದಿಂದ ನೀವು ಹೋಗಿ ನಿಮ್ಗೆ ಇಲ್ಲಿ ಹಕ್ಕು ಇಲ್ಲ ಅಂತಕ್ಕಂಥ ಒಂದು ವಾದವನ್ನು ಸ್ಲೋಗನ್ನ ಮುಂದಿಟ್ಕೊಂಡು ಹೋರಾಟ ಮಾಡಿ ಈ ದೇಶಕ್ಕೆ ಅಂತಿಮವಾಗಿ ಸ್ವಾತಂತ್ರ್ಯವಾಗಿ ಬಂತು. ಬಂದ ಮೇಲೆ ಇದರ ಅಭಿವೃದ್ಧಿಯೂ ಸಹ ಇವತ್ತು ಪ್ರಪಂಚದಲ್ಲಿ ಎಲ್ಲ ದೇಶಗಳು ಸಹ ಇಂದ್ರ ಭಾರತ ದೇಶದ ಕಡೆ ತಿರುಗಿ ನೋಡ್ತಕ್ಕಂಥ ಮತ್ತು ಭಾರತ ದೇಶದ ಪ್ರಧಾನಿಗಳು ಸರ್ಕಾರ ಏನಾದರೂ ಒಂದು ಹೇಳುತ್ತೋ ಅದ್ರ ಕಡೆ ಗಮನ ಕೊಡು. ಇಡೀ ಪ್ರಪಂಚದಲ್ಲಿ ಎಲ್ಲ ದೇಶಗಳು ಸಹ ಗಮನ ಕೊಡ್ತಕ್ಕಂಥ ಒಂದು ಶಕ್ತಿ ಒಂದು ಪರಿಸ್ಥಿತಿಗಳಲ್ಲಿ ನಮ್ಮ ದೇಶ ಇವತ್ತಿನ ದಿವಸಿದೆ. ಮತ್ತು ಜನಸಾಮಾನ್ಯರ ಇಲ್ಲಿ ರೈತ ಪ್ರಧಾನವ ದೇಶ, ರೈತರ ಹಿತದೃಷ್ಟಿಯಿಂದ ಏನೇನು ಸಾಧ್ಯ ಇದೆಯೋ ಎಲ್ಲದನ್ನು ಮಾಡ್ತಾರೆ. ಆದರೆ ಸಾಮಾನ್ಯ ಜ್ಞಾನ ಬೆಳೀಬೇಕು. ಎಲ್ಲ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ, ನನ್ನ ಕರ್ತವ್ಯ ಏನು, ನನ್ನ ಹಕ್ಕುಗಳು ಏನಿದೆ ಅಂತಕ್ಕಂಥದ್ರ ಅರಿವು ಮೂಡಿಸ್ತಕ್ಕಂಥದ್ದು ಭಾಳ ಮುಖ್ಯ. ಅದಕ್ಕಾಗಿಯೇ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ಟು ಉಚಿತವಾದ ಶಿಕ್ಷಣ, ಫ್ರೀ ಎಜುಕೇಷನ್ ಪಾಲಿಸಿಯನ್ನು ಈ ದೇಶದಲ್ಲಿ ಜಾರಿಗೆ ತಂದು ಎಲ್ಲರೂ ವಿದ್ಯಾವಂತರ ಆದರೆ ಅವರು ಜವಾಬ್ದಾರಿಯನ್ನು ಅರಿತಾರೆ. ದೇಶ ಅಂದರೆ ಏನು ನಾವು ಮತ್ತು ಆ ಮುಖಾಂತರ ಈ ದೇಶದ ಪ್ರಗತಿಯನ್ನು ಸಾಧನೆ ಮಾಡೋದಕ್ಕೆ ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಸಹಕಾರ ಬೇಕಾಗ್ತದೆ ಅಂತ ಹೇಳಿ ಆ ಅರಿವನ್ನು ಆಗಮಿಸಿರ್ತಕ್ಕಂಥ ಹಿರಿಯರಾದಂಥ ಮಾಜಿ ಶಾಸಕರು ಆದಂಥ ಬಿ ಲಕ್ಕಪ್ಪನವರೇ, ಒಡಿಯಾರ್ ಬ್ಲಾಕ್ ಅಧ್ಯಕ್ಷರಾದಂಥ ಪಿ ಟಿ ಚಿಕ್ಕಣ್ಣನವರೇ, ಯುವ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಮಂಜುನಾಥ್ರವರೇ, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ರಾಧಾ ರಾಘವೇಂದ್ರರವರೇ, ಎಸ್ಸಿ ಘಟಕದ ಅಧ್ಯಕ್ಷರಾದಂತಹ ಅಗಸಹಳ್ಳಿ ನರಸಿಂಹಮೂರ್ತಿರವರೇ, ಹಿಂದುಳಿದ ಘಟಕದ ಅಧ್ಯಕ್ಷರಾದಂಥ ನರಸಿಂಹಮೂರ್ತಿರವರೇ, ಕಾರ್ಮಿಕ ಘಟಕದ ಅಧ್ಯಕ್ಷರವರೇ, ಉಪಾಧ್ಯಕ್ಷರಾದಂಥ ತಿಮ್ಮಣ್ಣವರೇ, ಕಾರ್ಯದರ್ಶಿ ನರಸಿಂಹಯ್ಯನವರೇ, ಕಾರ್ಯದರ್ಶಿ ಸುರೇಶ್ರವರೇ, ಹಾಗೂ ನಮ್ಮ ಬ್ಲಾಕ್ ಕಾರ್ಯದರ್ಶಿಗಳಾದಂಥ ಚಿದಾನಂದ್ರವರೇ, ಜಾಕಿರವರೇ, ಕಾರ್ಮಿಕ ಘಟಕದ ಓಂಕಾರ್ರವರೇ, ಮತ್ತು ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ವೇಣುರವರೇ ಮತ್ತು ರಮೇಶ್ರವರೇ ಮತ್ತು ಕೆಂಪಮ್ಮನವರೇ ಮತ್ತು ಮಾಧ್ಯಮ ಮಿತ್ರರೇ ಹಾಗೂ ಚಂದ್ರಶೇಖರಪ್ಪನವರೇ ಜಿ ಹಾಗೂ ಎಲ್ಲ ಕಾಂಗ್ರೆಸ್ ಬಂಧುಗಳೇ, ಬಹುಶಃ ಭಾರತಕ್ಕೆ 2000 ಇತಿಹಾಸ ಇದೆ. ಆ 2000 ಇತಿಹಾಸದಲ್ಲಿ ಹಿಂದೆ ನಮ್ಮನ್ನು ಒಂದು ವರ್ಗಗಳು ಆಳ್ತಾ ಇದ್ದವು. ಆ ವರ್ಗಗಳು ಅನೇಕ ಅನೇಕ ವಿಭಾಗಗಳಾಗಿ ಏನು ಇದು ಮಾಡ್ತಾಯಿದ್ರು. ಅದಾದ ನಂತರ ರಾಜರ ಆಳ್ವಿಕೆ ಬಂತು. ರಾಜರ ಆಳ್ವಿಕೆಗೆ ಸುಮಾರು 2000-3000 ರಾಜರು ಈ ದೇಶವನ್ನು ಆಳ್ತಾಯಿದ್ರು. ಆ ಸಂದರ್ಭದಲ್ಲಿ ಅವರ ಆಳ್ವಿಕೆಯ ಸಂದರ್ಭದಲ್ಲಿ ಕೆಲವರು ಮಾತ್ರ ಉತ್ತಮವಾದ ಆಳ್ವಿಕೆ ಕೊಟ್ಟು ಅನೇಕ ಜನ ಅನೇಕ ರೀತಿಯಲ್ಲಿ ಜನಗಳನ್ನು ಪರಿತಪಿಸುವಂತೆ ಮಾಡ್ತಾಯಿದ್ರು. ಅಂಥ ಸಂದರ್ಭದಲ್ಲಿ ನಮ್ಮನ್ನು ಆಳ್ಲಿಕ್ಕೆ ಈ ದೇಶದಲ್ಲಿ ಸಕಲ ಸಂಪತ್ತು, ವಜ್ರ ವೈಡೂರ್ಯಗಳು, ಸಾಂಬಾರ್ ಪದಾರ್ಥಗಳು ಸೇರಿದಂತೆ ಅನೇಕ ವಿಧವಾದ ವಸ್ತುಗಳಿತ್ತು. ಅದೇ ಇವುಗಳನ್ನು ತಗೊಳೋಕ್ಕೆ ವ್ಯಾಪಾರಕ್ಕೆ ಅಂತ ಹೇಳಿ ಡಚ್ಚರು, ಫ್ರೆಂಚರು, ಪೋರ್ಚುಗೀಸರು, ನಂತರ ಬಂದವರು ಬ್ರಿಟಿಷರು, ಅಲ್ಲಿವರೆಗೂ ಕೂಡ ಅವರು ನಮ್ಮ ಮೇಲೆ ಆಕ್ರಮಣವನ್ನು ಮಾಡಿದ್ರು. ರಾಜರ ಮೇಲೆ ಒಬ್ಬರನ್ನೊಬ್ಬರನ್ನ ಎತ್ಕಟ್ಟೋ ಅಂತ ಕೆಲಸ ಮಾಡಿ ಅದಾದ ಮೇಲೆ ಅಂತಿಮವಾಗಿ ಬಂದಂಥವರು ಬ್ರಿಟಿಷರು. ಬ್ರಿಟಿಷರು 200 ಚಿಕ್ಕನಾಯಕನಹಳ್ಳಿಯ ಈ ವಾರ್ತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ, ಇಂತಹದೇ ವಾರ್ತೆಗಳನ್ನು ನೀವು ಕೇಳಬೇಕೆಂದಿದ್ದಲ್ಲಿ ದಯವಿಟ್ಟು ನ್ಯೂಸ್ ಅಟ್ CNHALLI ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಮತ್ತು ತಮ್ಮ ಕಾಮೆಂಟ್ಸ್ಗಳನ್ನು ತಿಳಿಸಿ. ಧನ್ಯವಾದಗಳು.